ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಏಳನೇ ತರಗತಿಯ ಎರಡನೇ ಪಾಠವಾದಂತಹ ಸೀನಾ ಸೆಟ್ಟರು ನಮ್ಮ ಟೀಚರು ಎನ್ನುವ ಪಾಠವನ್ನ ಮಾಡ್ತಾ ಇದ್ದೀನಿ. ಈ ಪಾಠವನ್ನ ಬರೆದಿರತಕ್ಕಂತಹ ಲೇಖಕಿಯ ಹೆಸರು ಶ್ರೀಮತಿ ವಿ ಗಾಯತ್ರಿ ಅಂತ ಹೇಳಿ. ಈ ಸೀನಾ ಸೆಟ್ಟರು ನಮ್ಮ ಟೀಚರು ಎನ್ನುವ ಒಂದು ಪಾಠವನ್ನ ತುಂಗಾ ಎನ್ನುವ ಒಂದು ಕೃತಿಯಿಂದ ಆಯ್ಕೆಯನ್ನ ಮಾಡ್ಕೊಳ್ಳಲಾಗಿದೆ. ಈ ಪಾಠವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಪಾಠದ ಆಶಯವನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ಈ ಕಲಿಕೆ ಅನ್ನೋದು ನಿರಂತರವಾದದ್ದು. ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳಿಂದ ನಾವು ಹಲವಾರು ಅಂಶಗಳನ್ನ ಕಲಿತೀವಿ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಮನೆಯಲ್ಲಿ ಅಮ್ಮ ನಮ್ಗೆ ಹಲವಾರು ವಿಷಯಗಳನ್ನ ಕಲಿಸ್ಕೊಡ್ತಾಳೆ. ಹಾಗೆಯೇ ನಮ್ಮ ಬಂಧು ಬಳಗ, ನಮ್ಮ ಅಣ್ಣ ತಂಗಿ, ಹಾಗೇನೆ ಶಾಲೆಗೆ ಬಂದ್ರೆ ಗುರುಗಳು, ನಮ್ಮ ಸ್ನೇಹಿತರು, ಹೀಗೆ ಎಲ್ಲರಿಂದ ಕೂಡ ಏನನ್ನಾದ್ರೂ ಕೂಡ ನಾವು ಕಲಿತಾನೆ ಇರ್ತೀವಿ. ಗುರು ಅಂದ ತಕ್ಷಣ ಕೇವಲ ಶಿಕ್ಷಕರು, ಶಾಲೆಯಲ್ಲಿ ಇರೋರು ಅಂತ ಮಾತ್ರ ನಮ್ಮ ಮನಸ್ಸಿಗೆ ಬರಬಾರ್ದು. ನಮ್ಗೆ ಸೈಕಲ್ ಹೇಳಿಕೊಟ್ಟವನು ಕೂಡ ಒಬ್ಬ ಗುರು, ನಮ್ಗೆ ಅಡಿಗೆ ಮಾಡೋದನ್ನ ಕಲಿಸ್ಕೊಟ್ಟವರು ಕೂಡ ಒಬ್ಬ ಗುರು. ಈ ತರ ನಾವು ಈ ಸಮಾಜದಲ್ಲಿ ಅಥವಾ ಸಮಾಜದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಂದ, ಯಾರಿಂದ ಏನೇ ಕಲ್ತರು ಕೂಡ ಅವರು ನಮ್ಗೆ ಒಂದು ರೀತಿಯ ಗುರುಗಳ ಸಮಾನ ಅಂತಾನೆ ಹೇಳ್ಬೋದು. ಈ ಲೋಕನೇ ಒಂದು ರೀತಿಯ ಗುರು ಇದ್ದಂಗೆ. ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲರಿಂದ ನಾವು ಏನನ್ನಾದ್ರೂ ಕಲಿತಾನೆ ಇರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೇನೆ ಈ ಪಾಠದಲ್ಲಿ ಮಾಂಡವಿ ಅಂತ ಹೇಳಿ ಒಬ್ಬ ಶಿಕ್ಷಕಿ ಬರ್ತಾಳೆ. ಆ ಶಿಕ್ಷಕಿಯ ಆಸೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳು ಬರೀ ಶಿಕ್ಷಣದಲ್ಲಿ ತಮ್ಮ ಪಠ್ಯ ಪುಸ್ತಕದಲ್ಲಿ ಏನಿರುತ್ತೋ ಅದನ್ನಷ್ಟೇ ಓದ್ಬಾರ್ದು, ಶಿಕ್ಷಣ ಅನ್ನೋದು ಅವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿರ್ಬೇಕು, ನಾವು ಕೊಡ್ತಕ್ಕಂತಹ ಶಿಕ್ಷಣ ಅವ್ರಿಗೆ ಜೀವನ ನಡೆಸೋದಕ್ಕೆ ಸಹಾಯ ಆಗ್ಬೇಕು ಅನ್ನೋ ಆಸೆಯನ್ನ ಹೊಂದಿರ್ತಾಳೆ. ಹಾಗಾಗಿ ಆಕೆ ಏನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ, ತಮ್ಮ ಶಾಲೆಯ ಶಿಕ್ಷಣದಲ್ಲಿ ವ್ಯವಸಾಯವನ್ನು ಕೂಡ ಅಳವಡಿಸ್ತಾಳೆ. ಅಂದ್ರೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವ್ಯವಸಾಯ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಡೋ ಒಂದು ಉಪಾಯವನ್ನ ಆಕೆ ಮಾಡಿರ್ತಾಳೆ. ಹಾಗಾಗಿ ಆಕೆ ಏನ್ ಮಾಡ್ತಾಳೆ, ತನ್ನ ಶಾಲೆಯ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಂದು ಒಬ್ಬ ಶಿಕ್ಷಕರ ಹತ್ರ ನಿಲ್ಲಿಸ್ತಾಳೆ. ಆ ಶಿಕ್ಷಕ ಯಾರು ಅಂತ ಹೇಳಿದ್ರೆ, ಅವರೇ ಸೀನಾ ಸೆಟ್ಟರು. ಸೀನಾ ಸೆಟ್ಟರು ಏನನ್ನ ಹೇಳಿಕೊಡುವ ಶಿಕ್ಷಕರು, ಅವರು ವ್ಯವಸಾಯವನ್ನ ಹೇಳಿಕೊಡ್ತಕ್ಕಂತಹ ಶಿಕ್ಷಕರು. ಶಿಕ್ಷಕರ ಕುರಿತಾಗಿ ಇರ್ತಕ್ಕಂತಹ ಪಾಠವನ್ನ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಈ ಪಾಠದ ಹೆಸರು ಸೀನಾ ಸೆಟ್ಟರು ನಮ್ಮ ಟೀಚರು. ನಾನು ಹೇಳಿದೆ, ಮಾಂಡವಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಂದು ಸೀನಾ ಸೆಟ್ಟರಿಗೆ ಪರಿಚಯವನ್ನ ಮಾಡ್ಕೊಡ್ತಾಳೆ. ಪರಿಚಯ ಮಾಡ್ಕೊಟ್ಟು ಏನಂತ ಹೇಳ್ತಾ ಇದ್ದಾಳೆ, ಇವರು ಇವತ್ತಿನಿಂದ ನಿಮ್ಮ ಟೀಚರು, ಇವರು ನಿಮಗೆ ಏನೆಲ್ಲಾ ಕಲಿಸಿ ಕೊಡ್ತಾರೆ ನೋಡ್ತಾ ಇರಿ. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರ್ ಅನ್ನು ಮಕ್ಕಳಿಗೆ ಪರಿಚಯಿಸಿದರು. ಮಾಂಡವಿ ಅನ್ನೋ ಶಿಕ್ಷಕಿ ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೀನಾ ಸೆಟ್ಟರ್ ಹತ್ರ ಪರಿಚಯ ಮಾಡ್ತಾಳೆ. ಮಕ್ಕಳೇ, ಇವತ್ತಿಂದ ಇವರೇ ನಿಮಗೆ ಟೀಚರು ಅಂತ ಹೇಳ್ಬಿಟ್ಟು ಆ ಹೊಸ ಟೀಚರ್ ಅನ್ನ ಮಾಂಡವಿ ತನ್ನ ಮಕ್ಕಳಿಗೆ ಪರಿಚಯವನ್ನ ಮಾಡಿಕೊಡ್ತಾಳೆ. ಅದು ಯಾವ ಸಮಯದಲ್ಲಿ, ಮಳೆಗಾಲ ತೀವ್ರಗೊಳ್ತಿದ್ದಂತಹ ಸಮಯದಲ್ಲಿ, ಅಂದ್ರೆ ಮಳೆಗಾಲ ಹೆಚ್ಚಾಗಿ ಇರ್ತಕ್ಕಂತಹ ಸಮಯದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಮಳೆಗಾಲ ಹೆಚ್ಚಾಗಿ ಇದ್ದಂತಹ ಸಂದರ್ಭದಲ್ಲೇ ತಾನೆ ಬೆಳೆಗಳನ್ನ ಬೆಳೆಯೋದು. ಹಾಗಾಗಿ ಆ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾಳೆ, ಮಕ್ಕಳಿಗೆ ಹೊಸ ಟೀಚರ್ ಆದಂತಹ ಸೀನಾ ಸೆಟ್ಟರ್ ಅನ್ನ ಪರಿಚಯ ಮಾಡ್ಕೊಡ್ತಾಳೆ. ಆ ಗುಂಪಿನಲ್ಲಿ ಇದ್ದಂತಹ ಒಂದು ಹುಡುಗಿ ತುಂಗಾ. ತುಂಗಾ ಅವರನ್ನ ಸರಿಯಾಗಿ ನೋಡ್ತಾಳೆ. ಮೊದಲನೇದಾಗಿ ಅವರು ವೇಷಭೂಷಣದಿಂದ ನೋಡೋದಕ್ಕೆ ಟೀಚರ್ ತರ ಕಾಣಿಸ್ತಿರಲ್ಲ. ಯಾಕಂದ್ರೆ ಮಕ್ಕಳಿಗೆ ಟೀಚರ್ ಅಂದ ತಕ್ಷಣ ಅವ್ರ ತಲೆನಲ್ಲಿ ಕೆಲವು ಕಲ್ಪನೆಗಳಿರುತ್ತೆ. ಈಗ ಲೇಡಿ ಟೀಚರ್ ಅಂತ ಹೇಳಿದ್ರೆ ಅವ್ರು ಸೀರೆ ಹುಡ್ಕೊಂಡಿರ್ತಾರೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಇಲ್ಲ ಜೆಂಟ್ಸ್ ಟೀಚರ್ ಅಂತಂದ್ರೆ ಅವ್ರು ಫಾರ್ಮಲ್ಸ್ ಹಾಕೊಂಡಿರ್ತಾರೆ, ಯಾವಾಗ್ಲೂ ನೀಟ್ ಆಗಿರ್ತಾರೆ ಅಂತ ಹೇಳಿ ಒಂದು ಕಲ್ಪನೆ ಇರುತ್ತೆ. ಆದ್ರೆ ಆ ಮಕ್ಕಳಿಗೆ ಇವರನ್ನ ನೋಡಿದ ತಕ್ಷಣ ಇವರು ಶಿಕ್ಷಕರು ಅಥವಾ ಇವ್ರು ಟೀಚರ್ ಅನ್ನೋ ಭಾವನೆ ಬರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ನೋಡೋದಕ್ಕೆ ಟೀಚರ್ ತರ ಕಾಣಿಸ್ತಾ ಇರಲಿಲ್ಲ. ಅವರ ವೇಷಭೂಷಣ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ತುಂಬಾ ಹಳೆಯದಾದಂತಹ ಒಗೆದಂತಹ ಒಂದು ಪಂಚೆಯನ್ನ ಅವರು ಕಟ್ಕೊಂಡಿದ್ರು. ಅದು ಹೇಗೆ ಪಂಚೆಯನ್ನ ಕಟ್ಕೊಂಡಿದ್ರು ಅಂತ ಹೇಳಿದ್ರೆ, ತುಂಬಾ ಮೇಲಕ್ಕೆ ಎತ್ತಿ ಆ ಪಂಚೆಯನ್ನ ಅವರು ಕಟ್ಕೊಂಡಿದ್ರಂತೆ. ಜೊತೆಗೆ ಚೌಕುಳಿ ಚೌಕುಳಿಯ ಅಂಗಿಯನ್ನ ಧರಿಸಿದ್ರು. ಚೌಕುಳಿ ಅಂತ ಹೇಳಿದ್ರೆ ಚಕ್ಸ್, ನೋಡಿ ಇಲ್ಲಿ ನೋಡ್ಬೋದು ನೀವು, ಚಕ್ಸ್ ಶರ್ಟ್ ಅನ್ನ ಅವರು ಧರಿಸಿದ್ರು. ಜೊತೆಗೆ ತಲೆಗೆ ಒಂದು ಲಪ್ಪಟೆಯನ್ನ ಕೂಡ ಸುತ್ತಕೊಂಡಿದ್ರು. ಲಪ್ಪಟೆ ಅಂತ ಹೇಳಿದ್ರೆ ತಲೆಗೆ ಒಂದು ಹಳೆಯ ಟವಲಿನಿಂದ ಒಂದು ಪೇಟದ ರೀತಿಯಲ್ಲಿ ಸುತ್ತಕೊಂಡಿದ್ರು. ಅವರು ಪಂಚೆಯನ್ನ ಉಟ್ಕೊಂಡಿರೋ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಂತವ್ರಿಗೆ ಆಗ್ಲಿ, ಓ ಇವ್ರಿಗೆ ಪಂಚೆ ಉಟ್ಟು ಅಭ್ಯಾಸ ಇಲ್ಲ ಅಂತ ಹೇಳಿ ಗೊತ್ತಾಗ್ತಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಪಂಚೆ ಎಲ್ಲ ಉಟ್ಕೊಂಡು ಕೆಲಸ ಮಾಡಲ್ಲ ಅಲ್ವಾ. ಹಾಗಾಗಿ ಈ ಮಕ್ಕಳು ಏನ್ ಮಾಡಿದ್ರು, ಅವ್ರನ್ನ ನೋಡ್ಬಿಟ್ಟು ಏನಪ್ಪಾ ಇವ್ರೆಂತ ಟೀಚರ್ ಅಪ್ಪ ಅಂತ ಹೇಳಿ ಅವರನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಮಾಂಡವಿ ಆದೇಶದಂತೆ ಮಕ್ಕಳೆಲ್ಲ
ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು. ಅಂದ್ರೆ ಮಾಂಡವಿ ಹಿಂದಿನ ದಿನನೇ ತನ್ನ ಮಕ್ಕಳಿಗೆ ಹೇಳಿರ್ತಾಳೆ, ನೋಡಿ ನಾಳೆ ನಿಮ್ಗೆ ಹೊಸ ಟೀಚರ್ ಅನ್ನ ಪರಿಚಯ ಮಾಡಿಸ್ತೀನಿ, ಹಾಗೆ ಅವ್ರು ನಿಮ್ಗೆ ವ್ಯವಸಾಯದ ಬಗ್ಗೆ ಹೇಳ್ಕೊಡ್ತಾರೆ, ನೀವೆಲ್ಲ ಊರಿನಲ್ಲಿರ್ತಕ್ಕಂತ ಹಳ್ಳದ ದಂಡೆ ಹತ್ರ ಬರಬೇಕು ಅಂತೇಳಿ ಹೇಳಿರ್ತಾಳೆ ಮಾಂಡವಿ. ಆಕೆಯ ಮಾತಿನಂತೆ ಎಲ್ಲಾ ಮಕ್ಕಳು ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ನಾನು ಹೇಳಿದ್ನಲ್ಲ ತುಂಗಾ ಅನ್ನೋ ಹುಡುಗಿ, ಆ ಹುಡುಗಿಗೆ ಮಾತ್ರ ಈ ಟೀಚರ್ನ ಎಲ್ಲೋ ನೋಡಿದೀನಿ, ಟೀಚರ್ ಅಂತ ಹೇಳಿದ್ರೆ ಸೀನ ಸೆಟ್ಟರು, ಅವ್ರನ್ನ ಎಲ್ಲೋ ನೋಡಿದೀನಿ ಅಂತ ಹೇಳಿ ಅನಿಸ್ತಾ ಇತ್ತು. ಆದ್ರೆ ಎಲ್ಲಿ ಅಂತ ಹೇಳಿ ಆಕೆಗೆ ನೆನಪಿಗೆ ಬರ್ತಾ ಇರ್ಲಿಲ್ಲ. ಎಷ್ಟೋ ಹೊತ್ತು ಪ್ರಯತ್ನ ಪಟ್ಟಮೇಲೆ ಅವಳಿಗೆ ನೆನಪಾಗುತ್ತೆ, ಹಾ ನೆನಪಾಯ್ತು, ಪ್ರತಿ ಸರ ಸಾಮೇರ್ ಮನೆಯಲ್ಲಿ, ಸಾಮೇರ್ ಮನೆ ಅಂದ್ರೆ ಆ ಹಳ್ಳಿನಲ್ಲಿ ಇರ್ತಕ್ಕಂತಹ ಒಬ್ಬರ ಮನೆ, ಅವ್ರ ಮನೆಗೆ ಆಲೆ ಮನೆ ಅಂತ ಮಾಡ್ತಾರ. ಆಲೆ ಮನೆ ಅಂತ ಹೇಳಿದ್ರೆ ಈ ಕಬ್ಬಿನ ರಸದಿಂದ ಬೆಲ್ಲವನ್ನ ತಯಾರ್ ಮಾಡ್ತಾರಲ್ಲ, ಅದಕ್ಕೆ ಆಲೆ ಮನೆ ಅಂತ ಹೇಳಿ ಹೇಳ್ತಾರೆ. ಆಲೆ ಮನೆಗೆ ಕೋಣವನ್ನ ಹೊಡ್ಕೊಂಬರೋ ಸೀನ ಸೆಟ್ಟರಲ್ಲ ಇವರು ಅಂತ ಹೇಳಿ ನೆನಪಾಗುತ್ತೆ. ಅಷ್ಟೇ ಅಲ್ಲದೆ ಈ ಸೀನ ಸೆಟ್ಟರು ಆ ಊರಿನಲ್ಲಿ ಇದ್ದಂತಹ 3 ಎಕರೆ ಜಮೀನಿನಲ್ಲಿ ತಪ್ಪದೇ ಪ್ರತಿ ವರ್ಷ ಸಾಸಿವೆಯನ್ನ ಬೆಳೆಯುತ್ತಿದ್ದಂತಹ ಒಬ್ಬರೇ ಒಬ್ಬರು ರೈತರೇ ಯಾರು, ಈ ಸೀನ ಸೆಟ್ಟರು ಅಂತ ಹೇಳ್ಬಿಟ್ಟು ನಮ್ಮ ತುಂಗನಿಗೆ ನೆನಪಾಗುತ್ತೆ. ತುಂಗನ್ಗೆ ಒಂದ್ ರೀತಿ ತುಂಬಾ ಖುಷಿ, ಯಾಕಂದ್ರೆ ಈಗ ಯಾರೋ ಒಬ್ರನ್ನ ಪರಿಚಯ ಮಾಡಿಸ್ತಾರೆ ನಮ್ಮ ಶಿಕ್ಷಕರು, ಅವ್ರು ನಮಗೆ ಮುಂಚೆನೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ರೆ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಮಧ್ಯೆ ಏನೋ ಒಂಥರ ಹೆಮ್ಮೆ ಅಲ್ವಾ. ಹಾಗಾಗಿ ತುಂಗನ್ಗೆ ತುಂಬಾ ಖುಷಿ ಆಯ್ತು, ಹೇಗಾದ್ರೂ ಮಾಡಿ ಅವ್ರನ್ನ ಮಾತಾಡ್ಸ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಡ್ತಿರ್ತಾಳೆ. ಅಷ್ಟೊತ್ತಿಗೆ ಸೀನ ಸೆಟ್ಟರೆ ತುಂಗಳನ್ನ ಮಾತಾಡಿಸ್ತಾರೆ. ಎಂತ ಮಗ ಆರಾಮಾ, ಮನೆಯಲ್ಲಿ ಅಪ್ಪ ಅವ್ವ ಸಂದಾಗಿದಾರಾ ಅಂತ ಹೇಳಿ ಮಾತಾಡಿಸ್ತಾರೆ. ತುಂಗನ್ಗೆ ಖುಷಿ ಆಯ್ತು, ಅವ್ರಾಗೆ ಅವ್ರೇ ನನ್ನ ಮಾತಾಡ್ಸಿದ್ರಲ್ಲ ಅಂತ ಹೇಳಿ. ಆಗ ತುಂಗ ಏನ್ ಮಾಡ್ತಾಳೆ, ಸ್ವಲ್ಪ ಜೋರಾಗಿ ಓ ಎಲ್ಲಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಯಾಕೆ ಅಂದ್ರೆ ಈ ಟೀಚರು ನನಗೆ ಗೊತ್ತಿರೋರು ಅಂತ ಹೇಳಿ ಹೇಳ್ಕೊಳ್ಳೋದಿಕ್ಕೆ ತುಂಗಾಗೆ ಒಂದ್ ರೀತಿಯ ಹೆಮ್ಮೆ ಆಗ್ತಾ ಇತ್ತು. ಆಗ ತುಂಗ ಹೇಳಿದ್ಲು, ಓಹೋ ಹಂಗಿದ್ರೆ ಸೀನ ಸೆಟ್ಟರು ಇನ್ಮೇಲಿಂದ ನಮ್ಗೆ ಟೀಚರು ಅಂತ ಹೇಳಿ ತುಂಗ ಹೇಳ್ಕೊಂಡು ನಗ್ತಾಳೆ. ಆಗ ಸೀನ ಸೆಟ್ಟರ್ ಹೇಳ್ತಾರೆ, ನಾ ಟೀಚರ್ ಅಲ್ಲ ಎಂತ ಅಲ್ಲ, ನಾನೊಬ್ಬ ಪಡಪೋಷಿ ರೈತ. ಪಡಪೋಷಿ ಅಂತ ಹೇಳಿದ್ರೆ ಕೆಲಸಕ್ಕೆ ಬಾರದೆ ಇರತಕ್ಕಂತಹ ರೈತ ನಾನು. ನಿಮ್ಮ ಮೇಡಮ್ ಇದಾರಲ್ಲ, ಅವರು ನನ್ನನ್ನ ನಿಮ್ಗೆಲ್ಲ ವ್ಯವಸಾಯದ ಪಾಠ ಹೇಳ್ಕೊಡ್ಲಿ ಅಂತ ಹೇಳಿ ನನಗೆ ಕರೆಸಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಹಾಗೇನೆ ಏನ್ ಮಾಡಿದ್ರು ಆ ಸೀನ ಸೆಟ್ಟರು ಮಕ್ಕಳಿಗೆಲ್ಲ ವ್ಯವಸಾಯದ ಪಾಠವನ್ನ ಹೇಳ್ಕೊಡೋದಿಕ್ಕೆ ಅಂತ ಹೇಳಿ ಒಪ್ಕೋತಾರೆ. ಹಾಗಾಗಿ ಆ ಮಾಂಡವಿ ಏನ್ ಮಾಡಿದ್ಲು, ಸೀನ ಸೆಟ್ಟರನ್ನ ಮಕ್ಕಳಿಗೆ ಪರಿಚಯ ಮಾಡ್ಕೊಡ್ತಾಳೆ. ಹಾಗೆ ಮಾಂಡವಿ ಹೇಳ್ತಾಳೆ, ಸೀನ ಸೆಟ್ರೆ ಇನ್ಮೇಲೆ ನಿಮ್ಮ ಪಾಠವನ್ನ ನೀವು ಶುರು ಮಾಡಬಹುದು ಅಥವಾ ಪ್ರಾರಂಭ ಮಾಡಬಹುದು ಅಂತ ಹೇಳಿ ಸೀನ ಸೆಟ್ಟರಿಗೆ ಹೇಳ್ತಾಳೆ. ಚಿನ್ನದ ಲೋಕದ ಬಹುಪಾಲು ಮಕ್ಕಳು, ಅಂದ್ರೆ ಅಲ್ಲಿರ್ತಕ್ಕಂತಹ ಬಹುಪಾಲು ಮಕ್ಕಳು ಎಲ್ಲರೂ ಕೂಡ ರೈತ ವರ್ಗದಿಂದ ಬಂದವರೇ, ಅಂದ್ರೆ ರೈತ ಕುಟುಂಬದಿಂದಾನೇ ಬಂದಂತವರು. ಆದ್ರೆ ಅವರಿಗೆ ವ್ಯವಸಾಯದ ಬಗ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರು ಕೂಡ ಅವರಿಗೆ ಕೆಲಸವನ್ನ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ, ಹಾಗಾಗಿ ಅಷ್ಟೇನು ಅವರಿಗೆ ವ್ಯವಸಾಯದ ಬಗ್ಗೆ ತಿಳಿದಿರ್ಲಿಲ್ಲ. ಹಾಗಾಗಿ ಮಾಂಡವಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಶಾಲಾ ಶಿಕ್ಷಣದ ಜೊತೆಗೆ ವ್ಯವಸಾಯವನ್ನ ತಿಳ್ಕೊಂಡಿರ್ಬೇಕು ಅನ್ನೋದು ಆಕೆ ಉದ್ದೇಶ ಆಗಿತ್ತು. ಹಾಗಾಗಿ ಆಕೆ ಏನ್ ಮಾಡಿದ್ಲಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲಾ ಮಕ್ಕಳೇ ವ್ಯವಸಾಯದ ವಿವಿಧ ಕೆಲಸಗಳನ್ನ ಮಾಡುವಂತೆ ಕಲಿಸ್ಕೊಡಿ ಅಂತ ಹೇಳಿ ಸೀನ ಸೆಟ್ಟರಿಗೆ ಮಾಂಡವಿ ಕೇಳ್ಕೊತಾಳೆ. ಇವಳು ಏನಕ್ಕಪ್ಪ ಸೀನ ಸೆಟ್ಟರನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಈ ಸೀನ ಸೆಟ್ಟರು ಒಬ್ಬ ಅತ್ಯುತ್ತಮ ವ್ಯವಸಾಯಗಾರ, ಇವರು ಎಷ್ಟು ಕೃಷಿಯಲ್ಲಿ ಪಳಗಿದ್ರು ಅಂತ ಹೇಳಿದ್ರೆ ಮಣ್ಣಿನ ಪ್ರತಿಯೊಂದು ಕಣದ ಜೊತೆಗೂ ಕೂಡ ಮಾತಾಡ್ತಕ್ಕಂತಹ ಶಕ್ತಿ ಇವರಿಗೆ ಇತ್ತಂತೆ. ಹಾಗಾಗಿ ಇವರು ಹೇಳ್ಕೊಡ್ತಕ್ಕಂತಹ ರೀತಿಯಿಂದ ಈ ಮಕ್ಕಳು ಶಾಲೆಯ ತರಗತಿನಲ್ಲಿ ಏನು ವಿಜ್ಞಾನ ಪಾಠ ಕಲಿತಾ ಇದ್ರಲ್ಲ ಅದನ್ನ ಅರ್ಧ ಇವರು ಇಲ್ಲೇನೆ ಕಲ್ತ್ ಬಿಡ್ತಾ ಇದ್ರಂತೆ, ಅಂದ್ರೆ ಆ ಹೊಲದಲ್ಲೇನೆ ಕಲ್ತ್ ಬಿಡ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ಹಾಗೇನೆ ಈ ಮಕ್ಕಳ ಕುಟುಂಬದವರು ಎಲ್ಲರೂ ಕೂಡ ವ್ಯವಸಾಯವನ್ನ ಮಾಡ್ತಾ ಇದ್ರು. ಆದ್ರೆ ಆ ಕುಟುಂಬದಲ್ಲಿ ಮಕ್ಕಳಿಗೆ ಯಾವಾಗ್ಲೂ ಸಿಕ್ತಿದ್ದಂತಹ ಸ್ಥಾನ ಏನು 2ನೇ ಸ್ಥಾನ ಅಥವಾ 3ನೇ ಸ್ಥಾನ ಸಿಕ್ತಿತ್ತು. ಆದ್ರೆ ಶಾಲೆನಲ್ಲಿ ಬೇಸಾಯ ಅಳವಡಿಕೆ ಮಾಡಿದ್ರಿಂದ ಇಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ಇಲ್ಲಿ ಮಕ್ಕಳೇ ಮಾಡ್ಬೇಕಾಗಿರುತ್ತೆ. ಅದಕ್ಕಾಗಿ ಮಾಂಡವಿ ಏನ್ ಮಾಡ್ತಾಳೆ, ಹಳ್ಳದ ಹತ್ರ ಇರ್ತಕ್ಕಂತಹ 1-2 ಎಕರೆ ಜಮೀನನ್ನ ಆಕೆ ಮಕ್ಕಳು ವ್ಯವಸಾಯ ಮಾಡ್ಲಿ ಅಂತಾನೆ ಕೊಂಡ್ಕೊಂಡಿದ್ಲು. ಹಾಗೇನೆ ಆಕೆಯ ಮನೆಯ ಮುಂದೆ ಇರ್ತಕ್ಕಂತಹ 1 ಖಾಲಿ ಕೊಠಡಿಯನ್ನ ವ್ಯವಸಾಯದ ಉಪಕರಣಗಳನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆ ಮಕ್ಕಳಿಗೆ ಕೊಟ್ಟಿರ್ತಾಳೆ. ಮಕ್ಕಳಿಗೆ ವ್ಯವಸಾಯವನ್ನ ಕಲಿಬೇಕು ಅಂತ ಹೇಳಿ ತುಂಬಾ ಕುತೂಹಲ, ತುಂಬಾ ಆಸೆ ಇತ್ತು. ಹಾಗಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವಾಗಲೇ ಅಂದ್ರೆ ಆ ಮಾಂಡವಿ ಟೀಚರ್ ಏನು ಒಂದು ಹೊಲವನ್ನ ಕೊಂಡ್ಕೊಂಡಿರ್ತಾಳಲ್ಲ, ಆ ಹೊಲ ಈಗಾಗ್ಲೇ ಒಂದು ಭತ್ತವನ್ನ ಬೆಳೆದಿರ್ತಕ್ಕಂತಹ ಗದ್ದೆ.
ಎಲ್ಲರೂ ಏನ್ ಮಾಡಿದ್ರು ಜೋರ ಮಳೆ ಬರೋದಕ್ಕೆ ಶುರು ಆಯ್ತು. ಆ ಸಂದರ್ಭದಲ್ಲಿ ಮಳೆ ನೆಳಲಿ ಅಂತ ಹೇಳಿದ್ರು ಕೇಳಲಿಲ್ಲ ಮಕ್ಕಳೆಲ್ಲ. ಏನ್ ಮಾಡಿದ್ರು ಒಂದು ಕಂಬಳಿ ಗುಪ್ಪೆಯನ್ನ ಹಾಕೊಂಡು, ಕಂಬಳಿ ಗುಪ್ಪೆ ಅಂತ ಹೇಳಿದ್ರೆ ಈ ಕಂಬಳಿಯಿಂದ ಒಂದು ಸಾಧನವನ್ನ ಮಾಡಿರ್ತಾರೆ, ಅಂದ್ರೆ ಮಳೆ ಬಂದಾಗ ತಲೆ ನಲಿಬಾರ್ದು ಅಂತ ಹೇಳಿ ಅದನ್ನೆಲ್ಲ ಹಾಕೊಂಡು ಮಕ್ಕಳೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಗದ್ದೆಗೆ ಇಳಿದ್ರು. ಏನಕ್ಕೋಸ್ಕರ? ಕೆಲಸವನ್ನ ಮಾಡೋದಕ್ಕೋಸ್ಕರ ಸೀನ ಸೆಟ್ಟರ ಜೊತೆ ಗದ್ದೆಗೆ ಇಳಿತಾರೆ. ಆಗ ಸೀನ ಸೆಟ್ಟರು ಪಾಠವನ್ನ ಶುರು ಮಾಡ್ತಾರೆ, ಅಂದ್ರೆ ವ್ಯವಸಾಯದ ಪಾಠವನ್ನ ಹೇಳ್ಕೊಡಕ್ ಶುರು ಮಾಡ್ತಾರೆ. ಮಕ್ಕಳೇ, ಮುಂಚೆ ನಾವು ಸಸಿಗಳನ್ನ ಕೀಳೋಣ, ಇವತ್ತೇ ಸಸಿ ಕಿತ್ತು ಮುಗಿದ್ರೆ ನಾಳೆಯಿಂದ ನಾಟಿ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಮೊದಮೊದಲು ಮಕ್ಕಳಿಗೆ ಈ ಸಸಿಗಳನ್ನ ಕೀಳೋದು ತುಂಬಾ ಕಷ್ಟ ಆಗಿತ್ತು. ಅನೇಕ ಸಸಿಗಳನ್ನ ಹಾಳ್ ಮಾಡಿದ್ರು, ಕೊನೆಗೆ ಕಿತ್ತು ಕಿತ್ತು ಪ್ರಯತ್ನ ಮಾಡಿ ಅವರಿಗೆ ಬೇಗ ಬೇಗ ಸಸಿಗಳನ್ನ ಕೀಳೋದು ಕೂಡ ಕಲ್ತ್ಕೊಂಡ್ರು, ಜೊತೆಗೆ ವೇಗವಾಗಿ ಹಾಗೇನೆ ಅದನ್ನ ಹಾಳ್ ಮಾಡದೆ ಕೀಳೋದನ್ನ ಕೂಡ ಕಲ್ತ್ಕೊಂಡ್ರು. ಹಾಗೆ ಅಷ್ಟೊತ್ತಿಗೆ ಸ್ವಲ್ಪ ಒಂದ್ ಗಂಟೆ ಆಗುತ್ತೆ. ಆಗ ಸೀನ ಸೆಟ್ಟರು ಮಕ್ಕಳಿಗೆ ಹೇಳ್ತಾರೆ, ಇವತ್ತಿಗೆ ಸಾಕು, ಉಳಿದಿರೋ ಕೆಲಸವನ್ನ ನಾಳೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಮಕ್ಳಿಗೆ ತುಂಬಾ ಆಸಕ್ತಿ ಇತ್ತು ಅದನ್ನ ಮಾಡೋದಕ್ಕೋಸ್ಕರ. ಆಗ ಮಕ್ಳು ಏನ್ ಮಾಡಿದ್ರು, ಇಲ್ಲ ಇಲ್ಲ ಸೀನ ಸೆಟ್ರೆ, ನಿಮ್ದು ಅಮ್ಮಯ್ಯ ಅಂತೀವಿ, ಇವತ್ತೇ ಎಲ್ಲಾನು ಕಿತ್ತು ಬಿಟ್ಟು ಹೋಗೋಣ ಅಂತ ಹೇಳಿ ಒತ್ತಾಯ ಪೂರ್ವವಾಗಿ ಎಲ್ಲರೂ ಒಂದೇ ಧ್ವನಿನಲ್ಲಿ ಸೀನ ಸೆಟ್ರ ಹತ್ರ ಗೋಗರಿತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಅಷ್ಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಬಂದು ಅಲ್ಲಿ ಹಾಲಪ್ಪ ಎನ್ನುವ ಹುಡುಗನ ಕಾಲನ್ನ ಕಚ್ಚಿಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಆತ ಹೌಹಾರಿ ಬಿದ್ಬಿಟ್ಟ. ಹೌಹಾರಿ ಅಂತ ಹೇಳಿದ್ರೆ ಒಂದ್ ರೀತಿ ಶಾಕ್ ಆಗಿ ಆತ ಬಿದ್ಬಿಟ್ಟ. ತಕ್ಷಣ ಸೀನ ಸೆಟ್ರು ಅವನನ್ನ ಹಿಡಿದ್ಕೋತಾರೆ. ಹಿಡ್ಕೊಂಡು ಏನ್ ಹೇಳ್ತಾರೆ, ಹೆದರಬೇಡ ಮಗ, ಏನೂ ಆಗಲ್ಲ, ಅದು ನೀರ್ ಹಾವು. ನೀರ್ ಹಾವು ಅಂತ ಹೇಳಿದ್ರೆ ನೀರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಹಾವು. ಅದು ಬೇರೆ ಹಾವು ತರ ವಿಷದ ಹಾವಲ್ಲ. ಒಂದು ಚಿಕ್ಕ ಮೀನು ಕಚ್ಚಿದ್ರೆ ಹೇಗೆ ನೋವಾಗುತ್ತೋ ಅಷ್ಟೇ ನೋವಾಗುತ್ತೆ, ನಿನ್ಗೆ ಏನು ಆಗಲ್ಲ, ನಿನ್ ಜೀವಕ್ಕೆ ಏನು ಆಗಲ್ಲ ಅಂತ ಹೇಳಿ ಸೀನ ಸೆಟ್ಟರು ಆ ಹಾಲಪ್ಪ ಅನ್ನೋ ಹುಡುಗನನ್ನ ಸಮಾಧಾನ ಮಾಡ್ತಾರೆ. ಆಗ ಆ ಹುಡುಗ ಬೇಗ ಹುಷಾರ್ ಕೂಡ ಆಗ್ತಾನೆ. ಇನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನ ಆದ ತಕ್ಷಣ ಮುಂದಿನ ಕೆಲಸ ಏನು, ನಾಟಿ ಮಾಡೋದು. ಇದು ಸಸಿ ಕೀಳುವುದಕ್ಕಿಂತಲೂ ಕಷ್ಟವಾದಂತಹ ಕೆಲಸ. ಯಾಕಪ್ಪ ಅಂತ ಹೇಳಿದ್ರೆ, ಅನೇಕ ಸಸಿಗಳನ್ನ ಕೈಯಲ್ಲಿ ಒಟ್ಟಿಗೆ ಹಿಡ್ಕೋಬೇಕು, ಅದ್ರ ಜೊತೆಗೆ ಒಂದೇ ಸಲ ಕೆಲವು ಸಸಿಗಳನ್ನ ಹಿಡಿದು ಬೇರು ಒಳಗಡೆ ಹೋಗೋ ತನಕ ಹೆಬ್ಬೆರಳಿನಿಂದ ಅದು ಒಳಗಡೆ ಮಾಡಿ, ಅಂದ್ರೆ ಆ ಕೆಸರಿನಲ್ಲಿ ಅದು ಆಳಕ್ಕೆ ಹೋಗೋ ತರ ನಡ್ಬೇಕು, ಒತ್ಬಿಟ್ಟು ಊರ್ಬೇಕು. ಇದು ತುಂಬಾನೇ ಕೆಲಸ ಆಗಿತ್ತು. ಮೊದಮೊದಲು ಕೆಲ ಮಕ್ಕಳಿಗಂತೂ ಇದು ತಮ್ಮಿಂದ ಆಗೋದೇ ಇಲ್ಲ ಅಂತ ಹೇಳಿ ಅನಿಸ್ಬಿಟ್ಟಿತ್ತು. ಆದ್ರೆ ಸೀನ ಸೆಟ್ಟರು ಅಪಾರವಾದಂತಹ ತಾಳ್ಮೆಯಿಂದ ಮಕ್ಕಳಿಗೆ ಹೇಳ್ಕೊಟ್ರು, ಜೊತೆಗೆ ಉತ್ತೇಜನವನ್ನ ಕೊಡ್ತಿದ್ರು. ಇಲ್ಲ ನೀನ್ ಮಾಡ್ತೀಯ ನೋಡು, ಇವಾಗ ಇಷ್ಟು ಚೆನ್ನಾಗಿ ಮಾಡಿದೆ, ಈ ತರ ಅವರಲ್ಲಿ ಮೋಟಿವೇಶನ್ ಮಾಡೋದ್ರ ಮೂಲಕ ಏನ್ ಮಾಡ್ತಾ ಇದ್ರು, ಮಕ್ಕಳನ್ನ ಹುರಿದುಂಬಿಸ್ತಾ ಇದ್ರು. ಹಾಗೆ ಮಕ್ಳಿಗೆ ಹೇಳಿದ್ರಂತೆ, ಮಕ್ಳ ಸುಮ್ನೆ ಕೆಲಸ ಮಾಡ್ಬೇಡಿ, ಹಾಡ್ ಹೇಳ್ಕೊಂಡು ಕೆಲಸ ಮಾಡಿ, ಅವಾಗ ನಿಮ್ಗೆ ಏನು ಹಾಡ್ ಕೆಲಸ ಮಾಡ್ತಿದೀವಿ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳಿ ಹೇಳಿದ್ರಂತೆ. ಆಗ ಎಲ್ಲರೂ ಕೂಡ ಏ ಚಂದ್ರಕಾಂತ, ಅವ್ನ್ ಹಾಡ್ ಶುರು ಮಾಡೋ ಅಂತ ಹೇಳಿ ಹೇಳಿದ್ರಂತೆ. ಆಗ ಚಂದ್ರಕಾಂತ ಹಾಡ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಉಳಿದಿರೋರು ಕೂಡ ಅವನ ಜೊತೆಗೆ ಧ್ವನಿಗೂಡಿಸಿ ಹಾಡನ್ನ ಹೇಳ್ತಾರೆ. ಅಷ್ಟೊತ್ತಿಗೆ ಮರುದಿನ ಆಗುತ್ತೆ. ಮರುದಿನ ಆದಾಗ ಮಕ್ಕಳು ಕೆಲಸ ಮಾಡುವಾಗ ಹಾಡ್ ಹಾಡೋದಕ್ ಬೇಕಲ್ಲ ಅಂತ ಹೇಳಿ ಒಂದು ಹೊಸ ಹಾಡನ್ನ ಹುಡುಕೊಂಡು ತಂದಿರ್ತಾಳೆ ಯಶೋಧ ಅನ್ನ ಹುಡುಗಿ. ಅವಳು ಯಾವ ಒಂದು ಹೊಸ ಹಾಡನ್ನ ಹುಡುಕಿರ್ತಾಳೆ ಅಂತ ಹೇಳಿದ್ರೆ, ಇದು ಒಂದ್ ರೀತಿಯ ಕಾನ್ವರ್ಸೇಷನ್ ರೂಪದಲ್ಲಿ ಇರುತ್ತೆ. ಏನು ಅಂತ ಹೇಳಿದ್ರೆ, ಕೈಯಲ್ಲಿ ಹೋಯ್ತು ಅಂತ ಹೇಳಿ ಹೇಳ್ಬೇಕು ಒಬ್ರು, ಇನ್ನೊಬ್ರು ಸಂತೆಗೆ ಹೋಯ್ತು ಅಂತ ಹೇಳ್ಬೇಕು. ಈ ರೀತಿ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಏನ್ ಮಾಡ್ಬೇಕು, ಮಾತಾಡ್ತಾ ಮಾತಾಡ್ತಾ ಆ ಹಾಡಿನ ರೂಪದಲ್ಲಿ ಇರುತ್ತೆ. ನೋಡೋಣ ಆಗಿದ್ರೆ ಆ ಹಾಡೇನು ಅಂತ ಹೇಳಿದ್ರೆ, ಕೈಯಲ್ಲಿ ಹೋಯ್ತು ಸಂತೆಗೆ ಹೋಯ್ತು, ಸಂತೆಯಿಂದ ಏನ್ ತಂದೆ, ಬಾಳೆಹಣ್ಣು ತಂದೆ, ಬಾಳೆಹಣ್ಣು ಏನ್ ಮಾಡ್ದೆ ತಿಂದೆ, ಸಿಪ್ಪೆ ಏನ್ ಮಾಡ್ದೆ ಕದದ ಮೂಲೆಗೆ ಹಾಕ್ದೆ, ಕದದ ಮೂಲೆ ಏನ್ ಕೊಡ್ತು ಚಕ್ಕೆ ಕೊಡ್ತು, ಚಕ್ಕೆ ಏನ್ ಮಾಡ್ದೆ ಒಲೆಗ್ ಹಾಕ್ದೆ, ಒಲೆ ಏನ್ ಕೊಡ್ತು ಬೂದಿ ಕೊಡ್ತು, ಬೂದಿ ಏನ್ ಮಾಡ್ದೆ ಗೊಬ್ಬರದ ಗುಂಡಿಗೆ ಹಾಕ್ದೆ, ಗೊಬ್ಬರದ ಗುಂಡಿ ಏನ್ ಕೊಡ್ತು ಗೊಬ್ಬರ ಕೊಡ್ತು, ಗೊಬ್ಬರ ಏನ್ ಮಾಡ್ದೆ ಬಾಳೆ ಗಿಡಕ್ ಹಾಕ್ದೆ, ಬಾಳೆ ಗಿಡ ಏನ್ ಕೊಡ್ತು ಬಾಳೆಹಣ್ಣು ಕೊಡ್ತು, ಬಾಳೆಹಣ್ಣು ಏನ್ ಮಾಡ್ದೆ ಗುಳುಂ ಗುಳುಂ ತಿಂದೆ. ಹೀಗೆ ಇಡೀ ಪ್ರಶ್ನೆ ಉತ್ತರಗಳೊಂದಿಗೆ ಈ ಹಾಡಿನ ಚಕ್ರ ತಿರುಗ್ತಾನೆ ಇತ್ತು. ಯಶೋಧಳ ಈ ಆಟದಿಂದ ಅವತ್ತಿನ ದಿನ ಎಲ್ರಿಗೂ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಾಟಿ ಮುಗಿಯುವ ವೇಳೆಗೆ ಪ್ರತಿಯೊಬ್ರು ಕೂಡ ನಾಲ್ಕ್ ನಾಲ್ಕ್ ಬಾಳೆಹಣ್ಣನ್ ತಿಂದಿದ್ರು, ಅಂದ್ರೆ ಆ ಹಾಡು ನಾಲ್ಕೈದು ಸರಿ ರಿಪೀಟ್ ಆಗಿತ್ತು. ನಾಟಿ ಮುಗಿಯೋ ತನಕ ಸೀನ ಸೆಟ್ರು ಮಕ್ಕಳ ಜೊತೆನೆ ಇದ್ದು ಅವ್ರಿಗೆ ಕಾಲ ಕಾಲಕ್ಕೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಇನ್ನ ನಾಟಿ ಮುಗಿದ್ಮೇಲೆ ಮಕ್ಕಳಿಗೆ
ಯಾವಾಗ ಹೊಡೆ ಹೊರಟಿತ್ತು ಅಂದ್ರೆ ಆ ನಾವು ನೆಟ್ಟಂತಹ ಸಸಿಗಳು ಯಾವಾಗ ಬೇಗ ಬೇಗ ಬೆಳೆಯೋದಕ್ಕೆ ಶುರು ಮಾಡುತ್ತೋ ತೆನೆ ಯಾವಾಗ ಬರುತ್ತೋ ಅಂತ ಹೇಳಿ ಯಾವಾಗಲೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಈಗ ನೀವು ಕೂಡ ಮನೆಯಲ್ಲಿ ಯಾವುದಾದ್ರೂ ಒಂದು ಸಸ್ಯವನ್ನ ಅಥವಾ ಒಂದು ಸಸಿಯನ್ನ ನೆಟ್ಟರೆ ಅದರಲ್ಲಿ ಹೂ ಬಿಟ್ಟಿದ್ಯಾ ಅದೆಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಡೈಲಿ ನೋಡ್ತಾ ಇರ್ತಿರಲ್ವಾ? ಅದೇ ತರ ಮಕ್ಕಳು ಕೂಡ ತಾವು ನಾಟಿ ಮಾಡಿದಂತಹ ಗದ್ದೆ ಹೇಗ್ ಬೆಳೀತಾ ಇದೆ, ಹಾಗೇನೆ ಅದು ತೆನೆಯನ್ನ ಯಾವಾಗ ಕೊಡುತ್ತೆ ಅಂತ ಹೇಳಿ ಪ್ರತಿದಿನ ನೋಡ್ತಾ ಇದ್ರಂತೆ. ಅದರಲ್ಲೂ ತುಂಗಾಗಂತೂ ಪ್ರತಿದಿನ ಶಾಲೆಗೆ ಬಂದ ತಕ್ಷಣ ಗದ್ದೆಯನ್ನ ನೋಡೋ ತನಕ ಅವಳಿಗೆ ಸಮಾಧಾನನೇ ಇರಲಿಲ್ಲ. ಶಾಲೆಗೆ ಬಂದ ತಕ್ಷಣ ಏನ್ ಮಾಡ್ತಿದ್ಲು, ಗದ್ದೆ ಹತ್ರ ಹೋಗ್ತಿದ್ಲು. ಇವತ್ತು ನಮ್ ಗದ್ದೆ ಹೇಗ್ ಕಾಣಿಸ್ತಾ ಇದೆ, ಎಷ್ಟು ಬೆಳೆದಿದೆ ಅಂತ ಹೇಳಿ ನೋಡ್ತಾ ಇದ್ಲು. ಜೊತೆಗೆ ಅವಳು ಮತ್ತೆ ಕಿಟ್ಟ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ರು, ಮನೆಯ ಅಟ್ಟದ ಮೇಲೆ ಹತ್ತಿ ಕಿಟಕಿ ಕಂಡಿಯಲ್ಲಿ ನೋಡಿದರೆ ಗದ್ದೆ ತುಂಬಾ ಚೆನ್ನಾಗಿ ಕಾಣುತ್ತದೆ ಎಂದು ಕಂಡುಕೊಂಡಿದ್ದರು. ಅಂದ್ರೆ ಅವಳು ಮತ್ತೆ ಕಿಟ್ಟ ಅನ್ನೋ ಹುಡುಗ ಏನ್ ಮಾಡಿದ್ರು, ತುಂಗನ ಮನೆಯ ಮೇಲ್ಗಡೆ ಇರ್ತಕ್ಕಂತಹ ಒಂದು ಅಟ್ಟದ ಮೇಲಿರೋ ಕಿಟಕಿನಲ್ಲಿ ಹೋಗಿ ನಿಂತ್ರೆ ಸೀದಾ ಆ ಗದ್ದೆ ಕಾಣಿಸ್ತಾ ಇರುತ್ತೆ. ಅಲ್ಲಿಂದ ನೋಡಿದ್ರೆ ಗದ್ದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅವರು ಕಂಡಿಡ್ಕೊಂಡಿರ್ತಾರೆ. ಜೊತೆಗೆ ಇದು ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ಉಳಿದಿರೋ ಫ್ರೆಂಡ್ಸ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಗುಟ್ಟಾಗಿ ಇಡೋಕೆ ಪ್ರಯತ್ನ ಪಟ್ರು. ಆದ್ರೆ ಆ ಗುಟ್ಟು ಜಾಸ್ತಿ ದಿನ ಉಳಿಯಿಲ್ಲ. ಕೊನೆಗೆ ಆ ಮನೆಯ ಅಟ್ಟ ಏನಾಯ್ತಪ್ಪ ಅಂತ ಹೇಳಿದ್ರೆ ಗದ್ದೆ ವೀಕ್ಷಣೆಯ ಟವರ್ ಆಗ್ಬಿಡ್ತು. ಅಂದ್ರೆ ಯಾವಾಗ ಯಾವಾಗ ಗದ್ದೆಯನ್ನ ನೋಡ್ಬೇಕು ಅಂತ ಅನಿಸ್ತೋ ಆ ಮಕ್ಕಳೆಲ್ಲ ಮನೆಯ ಅಟ್ಟಕ್ ಬಂದು ಆ ಕಿಟಕಿಯಿಂದ ಆ ಗದ್ದೆಯನ್ನ ವೀಕ್ಷಣೆ ಮಾಡ್ತಾ ಇದ್ರು. ಈ ರೀತಿ ಮಕ್ಕಳು ಈ ಒಂದು ಪಾಠದಲ್ಲಿ ವ್ಯವಸಾಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ನಾಟಿ ಮಾಡಿ ಸಸಿಯನ್ನ ಬೆಳೆದು ಹೇಗೆ ತಾವು ಬೆಳೆದಂತಹ ಒಂದು ಸಸಿ ಫಲ ಕೊಡೋದಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ರು ಅನ್ನೋದನ್ನ ನಾವು ತಿಳ್ಕೊಬಹುದಾಗಿದೆ.